ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಖಾಸಗಿ ಬಸ್ ನಿಲ್ದಾಣಕ್ಕೆ ನಾಡಪ್ರಭು ಕೆಂಪೇಗೌಡರ ಹೆಸರನ್ನ ನಾಮಕರಣ ಮಾಡುವಂತೆ ಶ್ರೀ ನಂಜಾವಧೂತ ಸ್ವಾಮೀಜಿ ಹಾಗೂ ಅನೇಕ ಗಣ್ಯರುಗಳು ಒಗ್ಗಟ್ಟಿನಿಂದ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ. ತುಮಕೂರಿನ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ನಾಡಪ್ರಭು ಕೆಂಪೇಗೌಡರ 515ನೇ ಜಯಂತ್ಯುತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪಟ್ಟನಾಯಕನಹಳ್ಳಿ ಗುರುಗುಂಡ ಬ್ರಹ್ಮೇಶ್ವರ ಮಠದ ಪೀಠಾಧ್ಯಕ್ಷರಾದ ನಂಜಾವಧೂತ ಮಹಾಸ್ವಾಮೀಜಿಗಳು ಖಾಸಗಿ ಬಸ್ ನಿಲ್ದಾಣಕ್ಕೆ ಕೆಂಪೇಗೌಡರ ಹೆಸರಿಡುವ ಬಗ್ಗೆ ಜನಪ್ರತಿನಿಧಿಗಳು ಜಿಲ್ಲಾಡಳಿತದ ಮೇಲೆ ಒತ್ತಡ ಹೇರಬೇಕೆಂದು ತಿಳಿಸಿದರು. ಒಕ್ಕಲಿಗ ಸಮಾಜದ ಕಾರ್ಯಕ್ರಮಕ್ಕೆ ಸಮಾಜದ ಜನಪ್ರತಿನಿಧಿಗಳು ಗೈರು ಹಾಜರಾಗಿದ್ದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಅವರ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗ್ತದೆ. ಹಾಗೆ ಈ ಸಂದರ್ಭದಲ್ಲಿ ಸೂಚ್ಯವಾಗಿ ಹೇಳ್ತಾ ಇದೊಂದು ವಿಸ್ತೃತವಾದ ಕಾರ್ಯಕ್ರಮ. ಒಂದು ಕಡೆ ಪ್ರತಿಭಾ ಪುರಸ್ಕಾರ, ಇನ್ನೊಂದು ಕಡೆ ಕೆಂಪೇಗೌಡರ ಜಯಂತಿ. ಭಾಳ ದೊಡ್ಡ ಮೆರವಣಿಗೆಯೊಂದಿಗೆ ಕೆಂಪೇಗೌಡರನ್ನ ನೀವು ಉತ್ಸವದೊಂದಿಗೆ ತಂದಿದ್ದೀರಿ. ಇವತ್ತು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಜರುಗಿ ನಾಡಪ್ರಭು ಕೆಂಪೇಗೌಡರು ಬಹುಶಃ ಕೆಂಪೇಗೌಡರು ಬೆಂಗಳೂರಿನ ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗ್ತಿತ್ತು ಅಂತ. ಇವತ್ತು ರಾಜ್ಯದ ಬಜೆಟ್ನ ಶೇಕಡ 65% ಹೆಚ್ಚು ಭಾಗ ಟ್ಯಾಕ್ಸ್ ಕಲೆಕ್ಷನ್ ಆಗುವಂಥದ್ದು ಬೆಂಗಳೂರಿನಲ್ಲಿ. 3.5 ಲಕ್ಷ ಕೋಟಿ ಈಗಾಗಲೇ ಬಜೆಟ್ನ ಇದು ದಾಟಿದೆ. ಅಂಥದ್ರಲ್ಲಿ ಅಂಥ ಒಂದು ದೊಡ್ಡ ವಿಷನ್ ಮತ್ತು ವಿಷನರಿ ದೃಷ್ಟಿ ಮತ್ತು ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರು ನಾಡನ್ನು ಕಟ್ಟಿದ್ರು. ಅವ್ರನ್ನ ಬರೀ ಕೆಂಪೇಗೌಡರನ್ನ ಬೆಂಗಳೂರಿಗಷ್ಟೇ ಸೀಮಿತಗೊಳಿಸಿ ಮಾತನಾಡ್ತೀವಿ, ನೋಡ್ತೀವಿ. ಆದರೆ ಅವರು ಇಡೀ ದಕ್ಷಿಣ ಭಾರತದ ಒಬ್ಬ ದೊಡ್ಡ ಸಾಂಸ್ಕೃತಿಕರಾಗಿದ್ದಾರೆ. ಅಂಥ ಒಬ್ಬ ಮಹೋನ್ನತ ನಾಯಕನ ಗೌರವಿಸುವಂಥ ಕೆಲಸ. ಬಹುಶಃ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅಧಿಕೃತವಾಗಿ ಕೆಂಪೇಗೌಡರ ಜಯಂತಿಯನ್ನು ಅವರು ಘೋಷಣೆ ಮಾಡಿದರು. ಅದ ನಂತರ ಪ್ರಾಧಿಕಾರವನ್ನು ಕೂಡ ಮಾಡಿಕೊಟ್ಟರು. ಅದು ಈಗ ಸಾರ್ವಧಾರವಾಗಿ ಇಡೀ ನಾಡಿನಾದ್ಯಂತ ಎಲ್ಲ ಕಚೇರಿಗಳಲ್ಲಿ, ತಾಲೂಕು ಘಟಕಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಆಗ್ತಾ ಇರುವಂಥದ್ದು ನಮಗಂತೂ ಭಾಳ ಸಂತೋಷದ ವಿಷಯ. ಹಾಗೆಯೇ ನಾವು ಅಷ್ಟೇ ಜಯಂತಿ ಮಾಡಿದ್ರೆ ಸಾಕ, ಕೆಂಪೇಗೌಡರಿಗೆ ಸಿಗಬೇಕಾದಂಥ ಗೌರವಗಳು ಸಿಗಬಾರ್ದಾಗಿ ಕೇಳಿದ್ರೆ ಸಿಗಬೇಕಾಗ್ತದೆ. ಆದರೆ ಎಲ್ಲ ರಾಜ್ಯ ಸರ್ಕಾರಗಳು ಕೂಡ ನಾವೇನೇನು ಕೇಳ್ತೇವೆ, ವಿಧಾನಸೌಧದ ಅವರು ಪುತ್ತಳೆ ಆಗಬೇಕು ಆಗಲಿ ಅಂತ ಕೇಳಿದ್ವಿ, ಏರ್ಪೋರ್ಟ್ ಹೆಸರು ಇಡಬೇಕು ಆಗಲಿ ಅಂತ ಕೇಳಿದ್ವಿ. ಆ ಏರ್ಪೋರ್ಟ್ನಲ್ಲಿ ಬಹಳ ಬೃಹತ್ತಾದ ಜಿಲ್ಲಾ ಒಕ್ಕಲಿಗರ ಸಂಘದಲ್ಲಿ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಿಕೊಂಡು ಸಮಾಜದ ಏಳಿಗೆಗೆ ಪ್ರತಿಯೊಬ್ಬರೂ ಶ್ರಮಿಸಬೇಕು ಅಂತ ಸ್ವಾಮೀಜಿ ತಿಳಿಸಿದರು. ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ಎಲ್ಲ ಜಿಲ್ಲೆಗಳಲ್ಲೂ ಜಮೀನು ಖರೀದಿಸಿ ಸಮಾಜದ ವತಿಯಿಂದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಸಂಘವು ದೃಢ ನಿರ್ಧಾರ ಕೈಗೊಂಡಿದೆ ಅಂತ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಶ್ರವಣ ಬೆಳಗೊಳ ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಪೂಜ್ಯ ಬಾಲಗಂಗಾಧರ ಶ್ರೀಗಳು ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ, ಆದರೆ ದೇವರ ಸ್ವರೂಪದಲ್ಲಿ ನಮ್ಮ ಹೃದಯದಲ್ಲಿ ಬೇರಿರುತ್ತೆ. ಮನಸಂವರ್ಧನಾ ಯೋಜನೆ ಮೂಲಕ ಕೋಟ್ಯಾರು ಕೋಟಿ ಗಿಡಗಳನ್ನು ಗಿಡದ ಮೂಲಕ ಪರಿಸರಕ್ಕೆ ಆದ್ಯತೆಯನ್ನು ಕೊಟ್ಟಂಥವರು ಪೂಜ್ಯ ಬಾಲಗಂಗಾಧರ ಶ್ರೀಗಳು. 160,000 ವಿದ್ಯಾರ್ಥಿಗಳು ಜಾತಿ ಮತ ಭೇದವಿಲ್ಲದೆ ಅಕ್ಷರ ಜ್ಞಾನವನ್ನು ನೀಡ್ತಿರ್ತಕ್ಕಂಥ ಮಹಾಸಂಸ್ಥಾನ ಮಠ, ಅತಿ ಹೆಚ್ಚು ಜನರಿಗೆ ಮಹಾಸಂಸ್ಥಾನ ಮಠ ಇರತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಈ ಒಂದು ಸಮುದಾಯಕ್ಕೆ ಶೈಕ್ಷಣಿಕವಾಗಿ ಒಂದು ಶಕ್ತಿ ಕೊಟ್ಟು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲಿ ಸಂಸ್ಥೆಗಳನ್ನು ತೆರೆದು ಇವತ್ತು ನಮ್ಮ ಎಲ್ಲ ರೈತರ ಮಕ್ಕಳ ಬದುಕಿಗೆ ಶಕ್ತಿಯನ್ನು ಕೊಟ್ಟಂಥವ್ರು ಪೂಜ್ಯ ಬಾಲಗಂಗಾಧರ ಶ್ರೀಗಳು ಇರ್ತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಬೇಕಾಗ್ತದೆ. ಅವ್ರ ಪುತ್ತಳಿಗಳನ್ನು ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗ ಸಂಘದಿಂದಲೂ ಕೂಡ ಹಣವನ್ನು ಸಹಾಯಧನವಾಗಿ ನಾವು ಕೊಡ್ತಕ್ಕಂಥದ್ದು ಕೂಡ ಅವಕಾಶವನ್ನು ತಲುಪಿಸ್ಕೊಡ್ತೀವಿ ಇರ್ತಕ್ಕಂಥ ಮಾತನ್ನು ಕೂಡ ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಪೂಜ್ಯ ನಂಜಾವ ಶ್ರೀಗಳು ವಿಶೇಷವಾಗಿ ನಮಗೆ ಯಾಕೆಂದರೆ ರೈಲು ಹಳಿ ತಪ್ಪಿದಾಗ ಆ ರೈಲು ಹಳಿಗೆ ಬರ್ತಕ್ಕಂಥ ದೃಷ್ಟಿಯಲ್ಲಿ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಒಂದು ಮಾರ್ಗದರ್ಶನಗಳನ್ನು ಮಾಡಿ ನಮಗೆ ಶಕ್ತಿಯಾಗಿ ಜಿಲ್ಲೆಯಲ್ಲಿ ಒಕ್ಕಲಿಗರ ಸಂಘದಲ್ಲಿರುವ ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ಶ್ರಮಿಸುವುದಾಗಿ ತಿಳಿಸಿದರು. ತುಮಕೂರು ಜಿಲ್ಲೆಯಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘ ಅಸ್ತಿತ್ವದಲ್ಲಿಯೇ ಇಲ್ಲದಂತಾಗಿದೆ. ಮನಸ್ತಾಪ ವಿವಾದಗಳಿಂದಾಗಿ ಅಭಿವೃದ್ಧಿ ಕುಂಠಿತವಾಗಿದೆ, ಸಂಘಟನೆ ಮಾಡುವಲ್ಲಿ ವಿಫಲವಾಗಿದೆ ಅಂತ ಮಾಜಿ ಶಾಸಕ ಎಚ್ ನಿಂಗಪ್ಪ ಆರೋಪಿಸಿದರು. ಒಂದು 500 ವರ್ಷಗಳ ಹಿಂದೆ ಕೆಂಪೇಗೌಡರು
ಬೆಂಗಳೂರು ನಗರವನ್ನು ನಿರ್ಮಾಣ ಮಾಡಿದ್ರು. ಪ್ರತಿ ಸಮುದಾಯಕ್ಕೂ ಒಂದೊಂದು ಬೀದಿಗಳನ್ನು ನಿರ್ಮಾಣ ಮಾಡಿದ್ರು. ನೂರಾರು ಕೆರೆಗಳನ್ನು ಕಟ್ಟಿಸಿದ್ರು. ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಅವತ್ತು ಮಾಡಿಕೊಟ್ರು. ಅವತ್ತು ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಜನಸಾಮಾನ್ಯರಿಗೆ ಸ್ಪಂದಿಸಿ ನಡ್ಕೊಂಡಂತ ಇವೆಲ್ಲವೂ ಕೂಡ ಅವರನ್ನು ಇವತ್ತು ಕೂಡ ಜೀವಂತವಾಗಿ ಈ ಸಮಾಜ ಇಟ್ಟಿದೆ. ಅವರನ್ನು ಪ್ರತಿ ವರ್ಷವೂ ಕೂಡ ನಾವು ಜ್ಞಾಪಿಸ್ತಿದ್ದೀವಿ. ಅವರ ಜಯಂತ್ಯೋತ್ಸವವನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಈ ಸಮಾಜ ಹಿಂದೆ ಸರ್ವಜ್ಞ ಒಂದು ಮಾತು ಹೇಳಿದರು ಅವರ ವಚನದಲ್ಲಿ, ಬೆಕ್ಕು ಎಂಬುಲಿ ಎಲ್ಲ ಕಕ್ಕೆಕಾಯಿ ಲಿಂಗವಲ್ಲ, ಒಕ್ಕಲಿಗತ ಪ್ರೌಢನಲ್ಲ, ಇವ ಮೂರು ಲೆಕ್ಕಕ್ಕಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಆದರೆ ಇವತ್ತದು ಸುಳ್ಳಾಗಿದೆ. ಆದಿಚುಂಚನಗಿರಿ ಸಂಸ್ಥಾನದ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ, ಕುಣಿಗಲ್ನ ಅರೆಶಂಕರ್ ಮಠದ ಪೀಠಾಧ್ಯಕ್ಷ ಸಿದ್ದರಾಮ ಚೈತನ್ಯ ಮಹಾಸ್ವಾಮೀಜಿ, ಕೆಪಿಸಿಸಿ ಮುಖಂಡ ಮುರಳೀಧರ್ ಹಾಲಪ್ಪ, ರಾಜ್ಯ ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ಆರ್ ಪ್ರಕಾಶ್, ಸಂಘದ ಸಹ ಕಾರ್ಯದರ್ಶಿ ಹನುಮಂತರಾಯಪ್ಪ, ಕಾನೂನು ವಿದ್ಯಾಲಯದ ಅಧ್ಯಕ್ಷ ಡಿ ಲೋಕೇಶ್ ನಾಗರಾಜಯ್ಯ, ಜಿಲ್ಲಾ ಒಕ್ಕಲಿಗರ ನೌಕರರ ವೇದಿಕೆ ಅಧ್ಯಕ್ಷ ಅಶ್ವಥ್ ಕುಮಾರ್, ಡಿಎಫ್ಒ ಅನುಪಮ, ಹೆಚ್ಚುವರಿ ಎಸ್ಪಿ ಮರಿಯಪ್ಪ, ಪಾಲಿಕೆಯ ಮಾಜಿ ಉಪಮೇಯರ್ ಟಿಆರ್ ನಾಗರಾಜ್ ಸೇರಿದಂತೆ ಪಾಲಿಕೆಯ ಮಾಜಿ ಸದಸ್ಯರುಗಳು ಹಾಜರಿದ್ದರು. ರಾಜ್ಯ ಒಕ್ಕಲಿಗರ ಸಂಘ ಹಾಗೂ ಜಿಲ್ಲಾ ಒಕ್ಕಲಿಗರ ನೌಕರರ ವೇದಿಕೆ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಶ್ರೀಕೃಷ್ಣ ಮಂದಿರದಲ್ಲಿ ಶ್ರಾವಣ ಮಾಸದ ಮೂರನೇ ಶುಕ್ರವಾರದ ಪ್ರಯುಕ್ತ ಸಾಮೂಹಿಕ ಲಕ್ಷ್ಮೀ ಕುಂಕುಮಾರ್ಚನೆ ಹಮ್ಮಿಕೊಳ್ಳಲಾಗಿತ್ತು. ಶುಕ್ರವಾರ ಸಂಜೆ ಭೀಮನಕಟ್ಟೆ ಸ್ವಾಮಿಗಳ ಸಮ್ಮುಖದಲ್ಲಿ ಲಕ್ಷ್ಮೀ ಶೋಭನಾ, ನಾರಾಯಣ ಮತ್ತು ಕುಂಕುಮಾರ್ಚನೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಗಾರ್ಡನ್ ರಸ್ತೆಯಲ್ಲಿರುವ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ಮೂರನೇ ಶುಕ್ರವಾರದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶನೇಶ್ವರ ಸೇವಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 44ನೇ ವರ್ಷದ ಶ್ರಾವಣ ಮಾಸದ ಪೂಜಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಸ್ವಾಮಿಯನ್ನು ವಿಶೇಷವಾಗಿ ಹೂವಿನಿಂದ ಅಲಂಕರಿಸಲಾಗಿದ್ದು ಶ್ರಾವಣ ಮಾಸದ ಅಂಗವಾಗಿ ಭಕ್ತಾದಿಗಳು ಬೆಳಗಿನಿಂದಲೇ ತಂಡೋಪತಂಡವಾಗಿ ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಸರ್ಕಾರಿ ಗೋಮಾಳ ಮತ್ತು ಕೆರೆ ಕುಂಟೆ ಜಮೀನು ಒತ್ತುವರಿದಾರರಿಗೆ ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶದಂತೆ ಕೆರೆ ಕಟ್ಟೆಗಳ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಮುಂದಾದ ತಹಶೀಲ್ದಾರ್, ಕಂದಾಯ, ಪೊಲೀಸ್, ಗ್ರಾಮ ಪಂಚಾಯಿತಿ, ಸರ್ವೆ, ಸಣ್ಣ ನೀರಾವರಿ ಮತ್ತು ಪಟ್ಟಣ ಪಂಚಾಯಿತಿ ನೇತೃತ್ವದಲ್ಲಿ ಲ್ಯಾಂಡ್ ಬಿಡ್ ತಂತ್ರಾಂಶದ ಮೂಲಕ ಸರ್ಕಾರಿ ಭೂಮಿ ಒತ್ತುವರಿ ತೆರವಿಗೆ ಹಂತ ಹಂತವಾಗಿ ಕಾರ್ಯಾಚರಣೆ ನಡೆಸಿದ್ದು ಬೆಂಗಳೂರು ತುಮಕೂರು ಭೂಮಾಫಿಯಾ ದಂಧೆಕೋರರಿಗೆ ನೇರವಾಗಿ ಎಚ್ಚರಿಕೆ ನೀಡಿದ್ದಾರೆ. ಕೊರಟಗೆರೆ ಕ್ಷೇತ್ರದ 4480 ಕಡೆ ಸರ್ಕಾರಿ ಗೋಮಾಳ ಮತ್ತು ಕೆರೆಕಟ್ಟೆ ಸರ್ವೆ ನಂಬರಿನ ಜಮೀನು ಪತ್ತೆಯಾಗಿದ್ದು ಕುಡಿಯುವ ನೀರು ಪೂರೈಕೆ ಮಾಡುವ ಜಂಪಿನಹಳ್ಳಿಯ ಕೆರೆಯ ಒತ್ತುವರಿ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಸರ್ಕಾರಿ ಗೋಮಾಳ, ಕೆರೆಕಟ್ಟೆ, ರಾಜಕಾಲುವೆ ಒತ್ತುವರಿ ಮಾಡಿದರೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲು ಆದೇಶ ಹೊರಡಿಸಲಾಗಿದೆ. ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗ ಹೋಬಳಿಯ ಜಂಪೆನಹಳ್ಳಿ ಕೆರೆಗೆ ಸಂಬಂಧಪಟ್ಟಂತೆ ಮೊನ್ನೆ 19ನೇ ತಾರೀಕು 20ನೇ ತಾರೀಕು ದಿನ ಬಂದಂಥ ಭಾರೀ ಮಳೆಗೆ ಕೆರೆ ತುಂಬಿ ಕೋಡಿಯಾಗಿ ಇಲ್ಲಿ ಪಟ್ಟಣ ಪಂಚಾಯಿತಿಗೆ ಸರಬರಾಜಾಗ್ತಿದ್ದಂಥ ನೀರಿನ ಪೈಪ್ಗಳು ಹಾಗೂ ಕೆರೆಗೆ ಹೋಗ್ತಿರ್ತಕ್ಕಂಥ ರಸ್ತೆ ಹಾಳಾಗಿತ್ತು. ಆ ಒಂದು ಪರಿಸ್ಥಿತಿಯನ್ನು ನೋಡೋಕೆ ಬಂದಂಥ ಮನೆ ಗೃಹ ಸಚಿವರಿಗೆ ಸಾರ್ವಜನಿಕರು ನೀಡಿದ ದೂರಿನ ಮೇಲೆ ಕೆರೆ ಒತ್ತುವರಿ ಆಗಿದೆ ಅಂತೇಳಿ ದೂರು ನೀಡಿದರು. ಮನೆ ಜಿಲ್ಲಾಧಿಕಾರಿಗಳು ಹಾಗೂ ಮನೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಒಂದು ನಿರ್ದೇಶನದಂತೆ ಈ ದಿನ ನಾವು ಕೆರೆಯ ಏನು ಒತ್ತುವರಿ ಇದೆ ಅಂತೇಳಿ ಹೇಳ್ತಾಯಿದ್ರು. ಆ ಭಾಗವನ್ನು ಸಂಪೂರ್ಣವಾಗಿ ಅಳತೆ ಮಾಡಿ ನಾವು ಕಂದಾಯ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಸರ್ವೆ ಇಲಾಖೆ, ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಅಗ್ರಹಾರ ಹಾಗೂ ಪೊಲೀಸ್ ಬಂದೋಬಸ್ತ್ನಲ್ಲಿ
ಈ ಒಂದು 25ನೇ ಸರ್ವೆ ನಂಬರನ್ನು ಅಳತೆ ಮಾಡಿ ಇಲ್ಲಿರ್ತಕ್ಕಂಥ ಸುಮಾರು ಒಂದು 12-13 ಗಂಟೆ ಜಮೀನು ಒತ್ತುವರಿಯನ್ನು ತೆರವು ಕಾರ್ಯಾಚರಣೆ ಮಾಡಿ ತೆರವು ಮಾಡಿದ್ದೀವಿ ಈಗಾಗಲೇ. ಅದನ್ನೆಲ್ಲ ತಾವು ನಮ್ಮ ಜೊತೆಗಿದ್ದು, ಮಾಧ್ಯಮ ಮಿತ್ರರು ತಾವು ಜೊತೆಗಿದ್ದು ಎಲ್ಲ ಪ್ರತಿಯೊಂದು ಹಂತದಲ್ಲೂ ಕೊಡಗಿ ಪ್ರತಿಯೊಂದನ್ನು ಪರಿಶೀಲನೆ ಮಾಡಿದೀರ. ಈ ಒಂದು ತೆರವಿನಿಂದ ಅವ್ರಿಗೂ ಕೊಡಗಿ, ಯಾರಿಗೆ ಜಮೀನಿನ ಮಾಲೀಕರಿಗೂ ಕೊಡಗಿ ನಿರಾಳ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರಿಗೂ ಕೂಡ ಈ ಸಾಕಷ್ಟು ಸರಿ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಮಾನ್ಯ ಉಪವಿಭಾಗಾಧಿಕಾರಿಗಳಾಗಿರ್ಬೋದು ಸಾಕಷ್ಟು ಸರಿ ಬಂದಾಗಲೂ ಕೂಡ ಇದೇ ಥರ ದೂರು ನೀಡಿ ಅದು ಯಾವುದೇ ಕ್ರಮ ಆಗಿರಲಿಲ್ಲ. ಇವತ್ತು ಆಗಿದೆ. ಸೊ ಸಂಪೂರ್ಣವಾಗಿ ಎಲ್ಲೆಲ್ಲಿ ಒತ್ತುವರಿ ಇದೆ ಅದನ್ನೆಲ್ಲ ತೆರವು ಮಾಡಿದೆ. ಎನ್ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಸುಳ್ವಾಡಿ ಗ್ರಾಮದ ಸೈನಿಕರೊಬ್ಬರು ಪಂಜಾಬಿನ ಗಡಿಯಲ್ಲಿ ಕರ್ತವ್ಯದಲ್ಲಿರುವಾಗಲೇ ಸಾವನ್ನಪ್ಪಿದ್ದಾರೆ. ಸುಳ್ವಾಡಿ ಗ್ರಾಮದ ಯೋಧ ಜ್ಞಾನಪ್ರಕಾಶ್ ರವರು ಪಂಜಾಬ್ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಕಾರಣಾಂತರಗಳಿಂದ ಸಾವನ್ನಪ್ಪಿದ್ದಾರೆ. ಇವರು ಸಾವನ್ನಪ್ಪಿರುವ ಬಗ್ಗೆ ಕುಟುಂಬಸ್ಥರಿಗೆ ಮಾಹಿತಿ ತಿಳಿಸಿದ್ದು ಕುಟುಂಬಸ್ಥರು ಪಂಜಾಬ್ಗೆ ತೆರಳಿದ್ದಾರೆ. ಮೃತದೇಹವನ್ನು ಸುಳ್ವಾಡಿಗೆ ತರಲಾಗುತ್ತದೆ ಎಂಬ ಮಾಹಿತಿ ಲಭ್ಯವಾಗಿದ್ದು ಮೃತ ಸೈನಿಕ ಜ್ಞಾನಪ್ರಕಾಶ್ ನಿಧನಕ್ಕೆ ಸುಳ್ವಾಡಿ ಗ್ರಾಮಸ್ಥರು ಕಂಬನಿ ಮಿಡಿದಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೆಎಚ್ ಪುಟ್ಟಸ್ವಾಮಿಗೌಡ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ನಗರದ ಅಯ್ಯಪ್ಪ ದೇವಾಲಯದಿಂದ ಬೆಂಗಳೂರು ರಸ್ತೆವರೆಗೂ ಬೃಹತ್ ರೋಡ್ ಶೋ ಮೂಲಕ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ರಾಜ್ಯಪಾಲರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಲ್ಲದೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಭಾವಚಿತ್ರಕ್ಕೆ ಮಸಿಯನ್ನ ಬಳಿದು ವಿರೋಧವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡ ಆರ್ ಅಶೋಕ್, ವಕೀಲ ರಂಗರಾಜು, ಶ್ರೀನಿವಾಸ್ ಗೌಡ, ಅಬ್ದುಲ್ಲಾ, ಮುನಿಯಪ್ಪ, ನಾಗಾರ್ಜುನ್, ವೆಂಕಟರಮಣ, ಕೆಎಚ್ಪಿ ಬಣದ ಮುಖಂಡರು ಹಾಗೂ ಸಾವಿರಾರು ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕಾರ್ಯಕರ್ತರಿಗೆ ಎಲ್ಲರೂ ಕೂಡ ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೇನೆ. ಸಿದ್ದರಾಮಯ್ಯನವರು 45 ವರ್ಷಗಳಿಂದಲೂ ನಾವು ನೋಡ್ತಾ ಇದ್ದೀವಿ, ರಾಜ್ಯ ನೋಡ್ತಾ ಇದೆ. ಅವರು ಯಾವತ್ತೂ ಕೂಡ ಹಣಕ್ಕೆ ಆಸೆ ಪಟ್ಟವರೇ ಅಲ್ಲ. ನಾನು ಕೂಡ ಅಬ್ಸರ್ವ್ ಮಾಡಿದ್ದೇನೆ, ಕರ್ನಾಟಕದ ರಾಜಕಾರಣಿಗಳನ್ನ ಅನೇಕ ಜನ ರಾಜಕಾರಣಿಗಳು ಯಾರ್ಯಾರು ಆಳಿದರೆ ಅವರ ಆಡಳಿತ ವೈಖರಿಯನ್ನ, ಅವರ ಆಸೆ ಆಕಾಂಕ್ಷೆಗಳನ್ನ, ಅವರ ದುರಾಸೆಗಳನ್ನ ನಾವು ನೋಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಬಂದಂತ ಮುಖ್ಯಮಂತ್ರಿಗಳು, ಮಂತ್ರಿಗಳು ಇರಬಹುದು, ಕೆಲವು ಬಹಳಷ್ಟು ಜನ ಅವ್ರ ಪೀಠದಲ್ಲಿ ಏನಾದರೂ ಮಾಡ್ಕೋಬೇಕು ಅಂತ ಆಸೆ ಪಡ್ತಾರೆ. ಸಿದ್ದರಾಮಯ್ಯನವರು 2 ಸತಿ ಉಪಮುಖ್ಯಮಂತ್ರಿ ಆಗಿದ್ರು, 2 ಸತಿ ಮುಖ್ಯಮಂತ್ರಿಯಾಗಿ 2 ಸತಿ ಆಗಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿದ್ದರು. ಇಷ್ಟು ವರ್ಷ ರಾಜಕೀಯದಲ್ಲಿದ್ದರೂ ಕೂಡ ಅವರು ಮನಸ್ಸು ಮಾಡಿದ್ರೆ 100 ಎಕರೆ ಏನೋ 1000 ಎಕರೆ ಲ್ಯಾಂಡ್ ಮಾಡಬಹುದಾಯಿತು, 1000 ಕೋಟಿ ದುಡ್ಡು ಮಾಡಬಹುದಾಯಿತು. ಅವರು ಯಾವತ್ತೂ ಹಣ ಆಸ್ತಿಗೆ ಆಸೆ ಪಟ್ಟವರೇ ಅಲ್ಲ. ಅವರು ನಾನು ನೋಡಿದಂಗೆ ಅವ್ರ ಎಲೆಕ್ಷನ್ ಆದ 13ನೇ ತಾರೀಕು ರಿಸಲ್ಟ್, 12ನೇ ತಾರೀಕು ಸಿದ್ದರಾಮಯ್ಯ ಫೋನ್ ಮಾಡಿದ್ರು, ನೀವು ಗೆಲ್ತೀನಿ ಅಂತ 2-3 ಕಡೆಯಿಂದ ಸಮೀಕ್ಷೆ ನಮಗೆ ಬಂದಿದೆ, ಪುಟ್ಟಸ್ವಾಮಿಗೌಡ್ರೆ ನಿಮ್ಮ ಬೆಂಬಲ ನನಗೆ ಬೇಕು ಅಂತ ಕೇಳಿದ್ರು. ನನಗೆ ಒಂದೇ ಮಾತು ಹೇಳಿದೆ, ಸರ್ ರಾಜ್ಯದಲ್ಲಿ ಪ್ರಾಮಾಣಿಕವಾದಂತಹ ರಾಜಕಾರಣ ಮಾಡ್ಕೊಂಡ್ಬಂದಿರೋ ನೀವು, ನಿಮ್ಮ ಬಗ್ಗೆ ಅಪಾರವಾದಂತಹ ಗೌರವ ನನಗಿದೆ, ನಿಮ್ಮನ್ನ ಬಿಟ್ಟು ನಾನು ಯಾರಿಗೆ ಬೆಂಬಲ ಕೊಡೋಣ, ಖಂಡಿತವಾಗೂ ಬೆಂಬಲ ಕೊಡ್ತೀನಿ ಅಂತ ಅಂದ್ಬಿಟ್ಟು ನನಗೆ ರಿಸಲ್ಟ್ ಬರೋದಕ್ಕಿಂತ ಮುಂಚೆನೇ ಅವ್ರಿಗೆ ಮಾತು ಕೊಟ್ಟೆ. ಅದೇ ರೀತಿ ಅವ್ರಿಗೆ ಬೆಂಬಲ ಕೊಟ್ಟೆ. ಯಾಕೆ ಅಂತಂದ್ರೆ ನನ್ನ ಮುಖ ಕಾಂಗ್ರೆಸ್ ಬೆಂಬಲ ಕೊಡಬೇಕಾದ್ರೆ ಮೇನ್ ಸಿದ್ದರಾಮಯ್ಯನವರೆ, ಅವ್ರು ಪ್ರಾಮಾಣಿಕ ಅಂತ ರಾಜಕಾರಣಿ, ಅಂತ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು, ಈ ನಾಡಿನ ಬಡ ಜನರು ಒಳ್ಳೇದಾಗುತ್ತೆ. ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಯಲ್ಲಾಪುರ ಗ್ರಾಮದ ರಾಮಯ್ಯ ಎಂಬುವರ ಜಮೀನಿನಲ್ಲಿ ಭಾರಿ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿದ್ದು ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿದಂತಹ ಅರಣ್ಯ ಅಧಿಕಾರಿ ಶಂಕರ್ ಹೆಬ್ಬಾವನ್ನು ಕಂಡು ಕೂಡಲೇ ಉರಗ ತಜ್ಞರಿಗೆ ಮಾಹಿತಿಯನ್ನು ತಿಳಿಸಿದ್ದು, ಸ್ಥಳಕ್ಕೆ ಆಗಮಿಸಿದ ಉರಗ ತಜ್ಞ ವಿಪಿನ್ ರಾಯ್ ಹಾಗೂ ಪುನೀತ್ 1 ಗಂಟೆಯ ಕಾರ್ಯಾಚರಣೆಯನ್ನು ನಡೆಸಿ ಸುರಕ್ಷಿತವಾಗಿ ಹೆಬ್ಬಾವನ್ನು ರಕ್ಷಿಸಿದ್ದಾರೆ. ಸುಮಾರು 6 ಅಡಿ ಉದ್ದ, 15 ಕೆಜಿ ತೂಕವೆದು ಹೆಬ್ಬಾವನ್ನು ಸುರಕ್ಷಿತವಾಗಿ ಅರಣ್ಯಾಧಿಕಾರಿ ಸಮ್ಮುಖದಲ್ಲಿ ಮಾರಶೆಟ್ಟಿಹಳ್ಳಿ ಅರಣ್ಯ ಪ್ರದೇಶಕ್ಕೆ ಬಿಡಲಾಗಿದೆ. ಮೋಹನ್, ಎಮ್ಎನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ.
ಇಲ್ಲಿ ಮೂಮೆಂಟ್ ಡಿಸ್ಟರ್ಬ್ ಮಾಡ್ರಿ ಹಂಗೆ ಅಂತ ಬಂದಿದೆ ಡಿಸ್ಟರ್ಬ್ ಮಾಡಿ ಮೆಕ್ಕೆ ವೃತ್ತದ ಟ್ರಾಫಿಕ್ ಸಿಗ್ನಲ್ನಲ್ಲಿ ವಾಹನಗಳ ಜೊತೆ ನಿಂತು ನಂತರ ರಸ್ತೆ ದಾಟಿ ಸಿಗ್ನಲ್ ನಿಯಮ ಪಾಲಿಸಿದ ಹಸುಗಳ ದೃಶ್ಯ ಸಾಕಷ್ಟು ವೈರಲ್ ಆಗಿದೆ. ರೆಡ್ ಸಿಗ್ನಲ್ ಇರುವ ಹಿನ್ನೆಲೆ ವಾಹನಗಳ ಜೊತೆ ನಿಂತಿದ್ದ ಮೂರು ಹಸುಗಳು ನಂತರ ರಸ್ತೆ ದಾಟಿದೆ. ಹಸುಗಳು ನಿಂತು ಸಾಗಿದ್ದಕ್ಕೆ ಅಚ್ಚರಿ ವ್ಯಕ್ತಪಡಿಸಿರುವ ಕೋಲಾರದ ಮೆಕ್ಕೆ ವೃತ್ತದ ಟ್ರಾಫಿಕ್ ಪೊಲೀಸರು ಹಸುಗಳ ಫೋಟೋವನ್ನು ಕ್ಲಿಕ್ಕಿಸಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಟ್ರಾಫಿಕ್ ನಿಯಮಗಳನ್ನು ಎಲ್ಲರೂ ಪಾಲಿಸಿ ಅಂತ ಮನವಿ ಮಾಡಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಮಾನ್ವಿ ತಾಲೂಕಿನಲ್ಲಿ ನಾನಾ ಸಮಸ್ಯೆಗಳು ತಾಂಡವವಾಡುತ್ತಿದ್ದು ಬೇಡಿಕೆ ಈಡೇರಿಕೆಗಾಗಿ ಒತ್ತಾಯಿಸಿ ಜನಸೇವಾ ಫೌಂಡೇಶನ್ ವತಿಯಿಂದ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಮಾನ್ವಿಯಲ್ಲಿ ಯುಜಿಡಿ ಕಾಮಗಾರಿ ಇಲ್ಲದೆ ಅಕ್ರಮವಾಗಿ ಲೇಔಟ್ಗಳನ್ನು ಮಾಡಲಾಗಿದೆ. ಆದರೆ ಇದೆಲ್ಲ ಮಾಡಿರುವುದು ಪುರಸಭೆ ಇಲಾಖೆ ಹಾಗೂ ನಗರ ಯೋಜನಾ ಪ್ರಾಧಿಕಾರಕ್ಕೆ ಗೊತ್ತಿದೆ. ವಿಷಕಾರಕ ಕೊನಕಾರ್ಪಸ್ ಗಿಡಗಳನ್ನು ನೆಡಲಾಗಿದೆ, ಆದರೆ ಅದನ್ನು ತೆರವುಗೊಳಿಸುವ ಕೆಲಸವನ್ನು ಮಾಡಿಲ್ಲ. ಡಾಬಾಗಳಲ್ಲಿ ಲಿಕ್ಕರ್ ಮಾಫಿಯಾ ದಂಧೆ ನಡೀತಾ ಇದೆ. ಆದರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ ಅಂತ ರೈತ ಹೋರಾಟಗಾರ್ತಿ ಅನಿತಾ ಬಸವರಾಜ್ ಮಂತ್ರಿ ಗುಡುಗಿದ್ರು. ಗ್ರಾಮ ಇರ್ಬೋದು, ನಮ್ಮ ತಾಲೂಕು ಇರ್ಬೋದು, ನಮ್ಮ ಜಿಲ್ಲೆ ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು, ಸುಭಿಕ್ಷವಾಗಿರುತ್ತೆ. ನಾವು ದುಡಿಯೋದ್ಯಾಕೆ? ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ. ಮೊದ್ಲೇನ ಓದ ಅಂದ್ರೆ ನಿರ್ಲಕ್ಷ್ಯ ಇರ್ಬೋದು, ಆದ್ರೆ ಇವಾಗ ಪ್ರತಿಯೊಬ್ಬ ತಂದೆ ತಾಯಿ ಬೇಡೋದಿಷ್ಟೇ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ, ನಾವು ಆದಂಗ ಆಗ್ಬಾರ್ದು ಅಂತ. ಹೌದಲ್ವ? ನಮ್ಮ ಮಕ್ಕಳು ಚೆನ್ನಾಗಿ ಓದ್ಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು, ಒಂದು ಸ್ಥಾನಮಾನ ಕನಿಷ್ಠ ಒಂದು ಪಿಯುನಿಂದ ಹಿಡಿದು ಡಾಕ್ಟರ್ ವರ್ಗಾದ್ರೂ ಏನಾದ್ರೂ ಆಗ್ಲಾದಂತ ಬುದ್ಧಿ ಇರೋವಂತ ನನ್ನ ಮಕ್ಕಳು ಆಗ್ಲಿ ಅಂತ ನಾವು ಬಯಸ್ತೇವೆ. ಹೌದಾ? ಆದ್ರೆ ಈ ಭ್ರಷ್ಟತನದ್ರಿಂದ ನಮ್ಮ ಬಡವರಾಗ್ಲಿ ಅಥವಾ ಕೂಲಿ ಕಾರ್ಮಿಕರಿರ್ಬೋದು ಅಥವಾ ಕೃಷಿಕರಿರ್ಬೋದು ಎಲ್ಲಿ ಹೋದ್ರು ಕೂಡ ಈ ಕೆಸರು ಗದ್ದೆ ಅಂತ ಇದೆ ಪ್ರತಿಯೊಂದು ಇಲಾಖೆ. ನೀವು ಹೋದ್ರೆ ಸಾಕು, ಇಷ್ಟುದ್ದ ಕಾಲ ಸಿಗೆ ಬೀಳ್ತಾವ, ಮುಂದೆ ಹೋಗೋಕಿಲ್ಲ, ಹಿಂದೆ ಹೋಗೋಕಿಲ್ಲ. ಮಾಡ್ತೀರಂತಾರ, ಬೆಕ್ಕದಷ್ಟು ಕೋಟಿ ಕೋಟಿ ಅನುದಾನ ಬರುತ್ತೆ, ಬಡವ್ರ ಹೆಸರು ಹೇಳಿ ಬರುತ್ತೆ, ಕಾರ್ಮಿಕರ ಹೆಸರು ಹೇಳಿ ಬರುತ್ತೆ, ಕೃಷಿಕರ ಹೆಸರು ಹೇಳಿ ಬರುತ್ತೆ. ಆದ್ರೆ ನಿಮ್ಗೆ ಹೇಳ್ತಿರಲ್ಲ, ಅಲ್ಲಿ ಕೆಸರಲ್ಲಿ ನಿಮ್ ಕಾಲು ಮೂಡ್ ಹೋಗ್ಬಿಟ್ಟಿರ್ತ, ಮುಂದಕ್ಕೆ ಹೋಗೋಕಿಲ್ಲ, ಹಿಂದಕ್ಕೆ ಹೋಗೋಕಿಲ್ಲ, ಆ ತರ ಮಾಡಿರ್ತಾರೆ ನಿಮ್ಮನ್ನ, ಆ ತರ ಸಿಲುಕಿಸಿರ್ತಾರೆ. ನೀವು ಕೊಟ್ಟಂತ ಅರ್ಜಿಗಳು ಅಲ್ಲೇ ಡಸ್ಟ್ಬಿನ್ ಅಲ್ಲಿ ಅಂದ್ರೆ ಕಸದ ಪುಟ್ಟಿಲಿ ಬಿದ್ದಿರ್ತ, ಹೊರತು ಅದು ಯಾವುದೇ ರೀತಿ ಮುಂದುವರೆಯೋದಿಲ್ಲ. ಈ ವಿಚಾರವಾಗಿ ನಾವು ಸಮಾಜ ಸೇವಕರಿರ್ಬೋದು, ಹೋರಾಟಗಾರರಿರ್ಬೋದು, ಕೃಷಿಕರಿರ್ಬೋದು, ಧ್ವನಿ ಎತ್ತಲೇಬೇಕು. ಹೋರಾಟ ಅಂದ್ರೆ ಪ್ರತಿ ಸಾರಿ ಹೇಳ್ತೀನಿ, ನೀವು ಒಂದು ಸಾರಿ ಬೆಳಗಾವಿ ಮಂಡ್ಯ ಆ ಕಡೆ ಒಂದ್ಸರಿ ಹೋಗಿ ನೋಡ್ಕೊಂಡು ಬರ್ಬೇಕು. ಅನ್ಯಾಯ ಅಂತಾದ್ರೆ ಸಾಕು, ಪ್ರತಿ ಒಬ್ಬ ರೈತ ಇರ್ಬೋದು, ಕೂಲಿ ಕಾರ್ಮಿಕ ಇರ್ಬೋದು, ಅಥವಾ ವಿದ್ಯಾರ್ಥಿಗಳಿರ್ಬೋದು, ಗಟ್ಟಿ ಧ್ವನಿಯಿಂದ ಇಡೀ ಸರ್ಕಾರನೇ ಬೀಳ್ಬೇಕು. ಆ ರೀತಿ ಹೋರಾಟ ಮಾಡ್ತಾರೆ. ನಮ್ಮಲ್ಲೂ ಇದೆ ಆ ಶಕ್ತಿ, ಅದಕ್ಕಿಂತ ಹತ್ತು ಪಟ್ಟಿದೆ. ರಾಯಚೂರು ಜನ ಅಂದ್ರೆ ಸುಮ್ಮನೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಹರುಗಿರಿ ಪಟ್ಟಣದ ಆನಂದ್ ಕಮ್ಯುನಿಕೇಶನ್ ಮೊಬೈಲ್ ಅಂಗಡಿಯಲ್ಲಿ ಆದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂರು ಜನ ಆರೋಪಿಗಳನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹರೋಗಿರಿ ಸಿಪಿಐ ರವಿಚಂದ್ರನ್ ಡಿಬಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದ್ದು ಸುಮಾರು ಎರಡು ದಿನಗಳಲ್ಲಿ ಮೊಬೈಲ್ ಕಳ್ಳತನ ಮಾಡಿದ್ದ ಅಲಕನೂರ ಗ್ರಾಮದ ಮುತ್ತಪ್ಪ ಸವದತ್ತಿ, ರಾಜು ಸವದತ್ತಿ, ಭೀಮಪ್ಪ ಹಳಕಲ್ಲ ಎಂಬ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸುಮಾರು 5,09,000 ರುಗಳ ಆಂಡ್ರಾಯ್ಡ್ ಮೊಬೈಲ್ಗಳು ಹಾಗೂ ಕಳ್ಳತನ ಮಾಡಲು ಬಳಸಿದ್ದ ಬೈಕ್ ಅನ್ನು ಆರೋಪಿಗಳಿಂದ ವಶಪಡಿಸಿಕೊಳ್ಳಲಾಗಿದೆ. ಮಹದೇವ್ ಕಾಂಬಳೆ, ಅಮೋಕ್ ಟಿವಿ, ರಾಯಭಾಗ. ಇದಿಷ್ಟು ಇವರಿಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.